ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ಹಾರಾಟಕ್ಕೆ ವಿರೋಧ ವ್ಯಕ್ತಪಡಿಸಲಾಗಿದೆ. ಹನುಮ ಧ್ವಜ ಇಳಿಸಲು ಬಂದ ಇಒ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ನೋಡಿ, ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಹನುಮ ಧ್ವಜ ಹಾರಾಟಕ್ಕೆ ವಿರೋಧ, ಇಒ ಅಧಿಕಾರಿ ಬಂದಿದ್ರು ಆ ಹನುಮ ಧ್ವಜವನ್ನು ಇಳಿಸೋಕೆ, ಅವಾಗ ಆಕ್ರೋಶ ವ್ಯಕ್ತವಾಗಿದೆ. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನೆನಪಿಗಾಗಿ ನಿರ್ಮಿಸಲಾಗಿತ್ತು ಧ್ವಜಸ್ತಂಭ. ಧ್ವಜಸ್ತಂಭದಲ್ಲಿ ಕೇಸರಿ ಬಣ್ಣದ ಹನುಮ ಧ್ವಜವನ್ನು ಹಾರಿಸಿದ್ರು ಗ್ರಾಮಸ್ಥರು. ಕೆಲವರಿಂದ ವಿರೋಧ ಕೇಳಿ ಬಂದ ಹಿನ್ನೆಲೆ ಧ್ವಜದ ಬಗ್ಗೆ ಗ್ರಾಮ ಪಂಚಾಯತ್ ಸಭೆಯಲ್ಲಿ ಚರ್ಚೆ ಆಯಿತು. 22 ಸದಸ್ಯ ಬಲದ ಪೈಕಿ ಹನುಮ ಧ್ವಜ ಹಾರಾಟಕ್ಕೆ 20 ಸದಸ್ಯರು ಬೆಂಬಲಿಸಿದ್ರು, ಇಬ್ಬರದಷ್ಟೇ ವಿರೋಧ. ಬಹುಮತ ಪಡೆದು ನಡಾವಳಿ ರಚಿಸಿ ವಿವಾದ ಇತ್ಯರ್ಥ ಮಾಡಿದೆ ಗ್ರಾಮ ಪಂಚಾಯಿತಿ. ಕೆಲ ದಿನಗಳ ನಂತರ ಧ್ವಜ ಇಳಿಸೋಕೆ ಮೇಲಾಧಿಕಾರಿಗಳಿಂದ ಸೂಚನೆ ಬಂದಿದೆ. ನೋಡಿ, ಈಗ ಆ ಧ್ವಜವನ್ನು ಇಳಿಸಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೆರಗೋಡು ಗ್ರಾಮಸ್ಥರು 22 ಜನರು ಮೆಂಬರು, 20 ಜನ ಅದಕ್ಕೆ ಬಹುಮತವನ್ನು ವ್ಯಕ್ತಪಡಿಸಿದರು. ಆದರೆ ಈಗ ಏಕಾಏಕಿ ಆ ಹನುಮ ಧ್ವಜವನ್ನು ಇಳಿಸಿದ್ದಕ್ಕಾಗಿ ಅಧಿಕಾರಿ ಬಂದು ಈಗ ತರಾಟೆಗೆ ತೆಗೆದುಕೊಂಡರು. ಸರ್ಕಾರಿ ಜಾಗದಲ್ಲಿ ಧ್ವಜಸ್ತಂಭ ನಿರ್ಮಾಣ ಕಾರಣ ನೀಡಿ ತೆರವು ಮಾಡೋಕ್ಕೆ ಸೂಚನೆ ಕೊಟ್ಟಿದ್ದಾರಂತೆ. ಇವು ಮಾತಿಗೆ ಗ್ರಾಮಸ್ಥರು ಆಕ್ರೋಶಗೊಂಡು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸಮಂಜಸ ಅಲ್ಲ, ದಯಮಾಡಿ ನೀವು ತೀವ್ರ ಮಾಡ್ಕೋಬೇಕು. ನೀವೇ ಈಗ ನೀವು ಒಂದು ಗೊಂದಲಕ್ಕೆ ಕಾರಣ ಮಾಡಿಕೊಟ್ಟಿದ್ದೀರಿ. ಇವತ್ತು ಇಷ್ಟು ಜನ ಇದ್ದಾರೆ, ನೆಕ್ಸ್ಟ್ ನೀವು ಇದೇ ರೀತಿ ನೀವು ಗೊಂದಲ ಮಾಡಿ ಕ್ರಿಯೇಟ್ ಮಾಡಿದ್ರೆ ಸಾವಿರಾರು ಸಂಖ್ಯೆಯಲ್ಲಿ ನಾವು ಮಂಡ್ಯ ಜಿಲ್ಲಾದ್ಯಂತ ನಾವೆಲ್ಲ ಹೋರಾಟಗಾರರು ರಾಮಭಕ್ತರು ಎಲ್ಲ ಸೇರಿ ನಾವು ಸಂಘಟನೆ ಮಾಡ್ತೀವಿ. ಕೆರಗೋಡು ಗ್ರಾಮದಲ್ಲಿ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಹನುಮ ಧ್ವಜ ತೆರವು ಮಾಡದಂತೆ ಜಮಾಯಿಸಿದ್ದಾರೆ ನೂರಾರು ಜನ. ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಅವಕಾಶ ಮಾಡಿಕೊಡಬಾರ್ದು. ಅಧಿಕಾರಿಗಳು ಬಹಳ ಸೂಕ್ಷ್ಮವಾಗಿ ಇದನ್ನು ಬಗೆಹರಿಸಬೇಕು. ಯಾಕಂದರೆ ಧರ್ಮದ ವಿಚಾರ ಅಂತ ಬಂದಾಗ ಇಲ್ಲಿ ಬರೀ ಅಧಿಕಾರ ಅಥವಾ ಸರ್ಕಾರಿ ಜಾಗ ಅದನ್ನೆಲ್ಲ ಸ್ವಲ್ಪ ಪಕ್ಕಕ್ಕೆ ಇಡಬೇಕು. ನಿಮ್ಮ ನಿಯಮಗಳನ್ನು ಮಾಡಿ, ಆದರೆ ಭಾವನೆಗಳಿಗೆ ಇದಕ್ಕೆ ಆಯಿತು ಅಂತಂದರೆ ಅದು ಯಾವುದೇ ಸಮುದಾಯ ಆಗಿರ್ಬೋದು ರೊಚ್ಚಿಗೆದ್ದೆ ಹೇಳುತ್ತೆ. ಮುಂಜಾನೆ 3 ಗಂಟೆಗೆ ಗ್ರಾಮಕ್ಕೆ ಆಗಮಿಸಿ ಧ್ವಜ ತೆರವಿಗೆ ಯತ್ನ ಮಾಡಿದ್ದಾರೆ ಅನ್ನುವಂಥ ಆರೋಪ. ಮುಂಜಾನೆ 3 ಗಂಟೆಗೆ ಬರೋದೇನಿತ್ತು, ಡೇ ಬರ್ಬೋದಾಗಿತ್ತಲ್ವ. ಪೊಲೀಸರ ಆಗಮನ ಆಗ್ತಿದ್ದಂತೆ ಆತಂಕದಿಂದ ಗ್ರಾಮಸ್ಥರು ಜಮಾಯಿಸಿದ್ರು. ಜೈ ಶ್ರೀರಾಮ್ ಜೈ ಹನುಮ ಘೋಷಣೆ ಕೂಗಿ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಮತ್ತಷ್ಟು ಮಾಹಿತಿ ಶಶಿಕುಮಾರ್ ಹೇಳ್ತಾರೆ. ಶಶಿಕುಮಾರ್, ಈಗ ಧ್ವಜವನ್ನು ಏನು ತೆರವುಗೊಳಿಸೋಕ್ಕೆ ಮುಂದಾಗಿದ್ದಾರೆ ಅಧಿಕಾರಿಗಳು, ಯಾವ ರೀತಿಯಾದಂಥ ಆಕ್ರೋಶ ವ್ಯಕ್ತವಾಯಿತು ಅಂದರೆ ಇದರಲ್ಲಿ ಏನಾದರೂ ರಾಜಕೀಯ ಮಧ್ಯಪ್ರವೇಶ ಆಗಿರೋದ್ರಿಂದಲೇ ಈ ರೀತಿನ ಆರಂಭದಲ್ಲೇ ಯಾಕೆ ವಿರೋಧ ವ್ಯಕ್ತವಾಗಲಿಲ್ಲ, ಈಗ ಯಾವ ರೀತಿ ಸಮಾಧಾನ ಮಾಡ್ತಾ ಇದ್ದಾರೆ? ಹೌದು ಪ್ರಭು, ಏನು ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ವಿವಾದ ಸಾಕಷ್ಟು ಕಿಡಿ ಹೊತ್ತಿಸತಕ್ಕಂಥದ್ದು. ಕಳೆದ ಹಲವಾರು ದಿನಗಳಿಂದ ಅಂದ್ರೆ ಶ್ರೀರಾಮ ಪ್ರತಿಷ್ಠಾಪನೆ, ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಏನಾಯ್ತು, ಶ್ರೀರಾಮ ಮಂದಿರ ಉದ್ಘಾಟನೆ ನೆನಪಿಗಾಗಿ ಬೃಹತ್ ಕಾತರದ ಅಂದ್ರೆ 108 ಅಡಿ ಆದ ಬೃಹತ್ ಕಲ್ಲಿನ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿ ಅಲ್ಲಿ ಒಂದು ಶ್ರೀರಾಮನ ಮತ್ತೆ ಒಂದು ಕೇಸರಿ ಧ್ವಜವನ್ನು ಕೂಡ ಅದರ ನೆನಪಿಗಾಗಿ ಹಾರಾಟವನ್ನ ಮಾಡಲಾಗಿತ್ತು. ಆದ್ರೆ ಇದಕ್ಕೆ ಕೆಲವರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆದ್ರೆ 22 ಜನ ಸದಸ್ಯ ಬಲದ ಏನು ಗ್ರಾಮ ಪಂಚಾಯತಿನಲ್ಲಿ ಒಂದು ನಿರ್ಣಯವನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ಅದರಲ್ಲಿ 20 ಜನ ಸದಸ್ಯರು, ಇಬ್ಬರನ್ನ ಹೊರತುಪಡಿಸಿ 20 ಜನ ಸದಸ್ಯರು ಈ ಧ್ವಜದ ಪರವಾಗಿ ನಿರ್ಣಯಕ್ಕೆ ಅಂಗೀಕಾರವನ್ನ ಮಂಡಿಸ್ತಾರೆ. ಹೀಗಾಗಿ ಅದರ ಗ್ರಾಮ ಪಂಚಾಯತ್ನಲ್ಲಿ ನಡಾವಳಿಯನ್ನು ಕೂಡ ರಚಿಸಿ ವಿವಾದವನ್ನು ಕೂಡ ಇತ್ಯರ್ಥ ಮಾಡಿದ್ರು. ಆದ್ರೆ ಇತ್ತೀಚೆಗೆ ಮೇಲಧಿಕಾರಿಗಳ ಸೂಚನೆ ಅಂತೇಳಿ ಹಿರಿಯ ಅಧಿಕಾರಿಗಳು ಮೌಖಿಕವಾಗಿ ಆದೇಶ ಮಾಡಿದ್ದಾರೆ ಅಂತೇಳಿ ಧ್ವಜಸ್ತಂಭವನ್ನ ತೆರವು ಮಾಡಬೇಕು ಅಂತೇಳಿ ಗ್ರಾಮಕ್ಕೆ ತಾಪಂ ಇಒ ವೀಣಾ ಅವರು ಕೂಡ ಆಗಮಿಸಿದ್ರು. ಇದಕ್ಕೆ ತೀವ್ರ ವಿರೋಧವನ್ನು ಕೂಡ ಸ್ಥಳೀಯರು ಗ್ರಾಮಸ್ಥರು ಎಲ್ಲರೂ ಕೂಡ ವಿರೋಧ ವ್ಯಕ್ತಪಡಿಸಿದ್ರು. ಆದ್ರೆ ಸರ್ಕಾರಿ ಜಾಗದಲ್ಲಿ ಧ್ವಜಸ್ತಂಭ ನಿರ್ಮಾಣ ಏನಕ್ಕೆ ಮಾಡಿದ್ದೀನಿ ಅಂತೇಳಿ ಕಾರಣ ಕೊಡಬೇಕು ಅಂತೇಳಿ ಒಂದು ಸೂಚನೆಯನ್ನು ಕೊಟ್ಟು ಏನೋ ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿದ್ರು. ಅದರಿಂದ ಸಿಟ್ಟಿಗೆದ್ದಂತಹ ಗ್ರಾಮಸ್ಥರು ಸಿಇಒ ವಿರುದ್ಧವೂ ಕೂಡ ತರಾಟೆ ತೆಗೆದುಕೊಂಡಿದ್ರು. ನಿನ್ನೆವರೆಗೂ ಕೂಡ ಇದೇ ರೀತಿಯ ಒಂದು ವಿವಾದ
ಆಗ್ತಾ ಇತ್ತು. ಆದ್ರೆ ಇವತ್ತು ರಾತ್ರೋರಾತ್ರಿ ಅಂದ್ರೆ ಬೆಳಗಿನ ಜಾವ 3 ಗಂಟೆ ಸಂದರ್ಭಕ್ಕೆ ಧ್ವಜ ತೆರವಿಗೆ ಅಧಿಕಾರಿಗಳು ಎಂಟ್ರಿ ಆದ್ರು. ಇದರಿಂದ ಆತಂಕಗೊಂಡಂತ ಏನು ಸ್ಥಳೀಯರು, ಮಂಡ್ಯ ಉಪವಿಭಾಗಾಧಿಕಾರಿ ಶಿವಾನಂದ ಮೂರ್ತಿ ಮತ್ತೆ ತಹಸೀಲ್ದಾರ್ ಶಿವಕುಮಾರ್ ಅವರ ವಿರುದ್ಧ ಆಕ್ರೋಶವನ್ನು ಕೂಡ ಅವರು ಹಾಕ್ತಿರ್ತಕ್ಕಂಥದ್ದು. ಬೆಳ್ಳಂ ಬೆಳಿಗ್ಗೆ ಮಹಿಳೆಯರು ಮಕ್ಕಳ ಜೊತೆ ಎಲ್ಲರೂ ಕೂಡ ಏನು ಬಿಜೆಪಿ ಕಾರ್ಯಕರ್ತರಿರ್ಬೋದು ಮತ್ತೆ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರೆಲ್ಲರೂ ಕೂಡ ಸಾಕಷ್ಟು ಒಂದು ರಸ್ತೆಗಿಳಿದು ಆಕ್ರೋಶವನ್ನು ಕೂಡ ಅವರು ಹಾಕ್ತಾ ಇರ್ತಕ್ಕಂಥದ್ದು. ಆತಂಕದಿಂದಲೇ ಜೈ ಶ್ರೀರಾಮ್ ಮತ್ತೆ ಏನ್ ಜೈ ಹನುಮಾನ್ ಅಂತ ಹೇಳಿ ಘೋಷಣೆಯನ್ನು ಕೂಗಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಇದೆಲ್ಲವನ್ನು ಕೂಡ ಲೆಕ್ಕಿಸಿದಂತ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡಿರ್ತಕ್ಕಂಥ ಜಿಲ್ಲಾಡಳಿತ ಅದನ್ನ ತೆರವು ಮಾಡಲೇಬೇಕು ಅಂತೇಳಿ ಪಟ್ಟು ಹಿಡಿದಿರ್ತಕ್ಕಂಥದ್ದು. ಹೀಗಾಗಿ ಏನು ಅದನ್ನ ತೆರವು ಮಾಡ್ಲಿಕ್ಕೂ ಕೂಡ ಈಗಾಗಲೇ ಏನು ಅಲ್ಲಿರ್ತಕ್ಕಂಥ ಜನರನ್ನ ಮತ್ತೆ ಕಾರ್ಯಕರ್ತರನ್ನ ಚದುರಿಸಲಿಕ್ಕೆ ಲಘು ಲಾಠಿ ಪ್ರಹಾರವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಲಘು ಲಾಠಿ ಪ್ರಹಾರವನ್ನ ಮಾಡಿ ಈಗ ಆ ಧ್ವಜವನ್ನ ಕೆಳಗಿಳಿಸಿರುವಂತದ್ರಲ್ಲೂ ಕೂಡ ಈಗ ಜಿಲ್ಲಾಡಳಿತ ಯಶಸ್ವಿಯಾಗಿರ್ತಕ್ಕಂಥದ್ದು. ಆದ್ರೆ ಕ್ಷಣಕ್ಕೆ ಕ್ಷಣಕ್ಕೂ ಕೂಡ ಕಾರ್ಯಕರ್ತರಿಗೂ ವಿವಿಧ ಭಾಗಗಳಿಂದ ಕೆರಗೋಡು ಭಾಗಕ್ಕೂ ಕೂಡ ಆಗಮಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಒಂದ್ ರೀತಿ ಕೆರಗೋಡ್ನಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾಗಿರ್ತಕ್ಕಂಥದ್ದು. ಕೇವಲ ಧ್ವಜ ಇಡ್ಸೋದಷ್ಟೇ ಅಲ್ಲ, ಧ್ವಜ ಸ್ತಂಭವನ್ನು ಕೂಡ ಕಟ್ ಮಾಡ್ಬೇಕು ಅಂತೇಳಿ ಗ್ಯಾಸ್ ಕಟ್ಟರ್ನಿಂದ ಪ್ರಯತ್ನ ಮಾಡ್ಲಿಕ್ಕೂ ಕೂಡ ಈಗ ಮುಂದಾಗ್ತಿರ್ತಕ್ಕಂಥದ್ದು. ನಾವು ಪ್ರಾಣ ಬಿಟ್ಟರು ಸರಿನೇ, ನಾವು ಏನು ಶ್ರೀರಾಮ್ ಮಂದಿರ ಉದ್ಘಾಟನೆಯ ನೆನಪಿಗಾಗಿ ನಾವು ಈ ಒಂದು ಧ್ವಜವನ್ನ ಹಾಕಿ ಧ್ವಜ ಸ್ತಂಭವನ್ನ ನಿರ್ಮಾಣ ಮಾಡಿ ಆ ಧ್ವಜವನ್ನ ಹಾರಾಟ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ನಮ್ಮ ಪ್ರಾಣ ಹೋದ್ರೂ ಸರಿ ನಾವಂತೂ ಧ್ವಜ ಸ್ತಂಭವನ್ನ ಅಥವಾ ಧ್ವಜವನ್ನು ಇಳಿಸಲಿಕ್ಕೆ ಬಿಡೋದಿಲ್ಲ ಅಂತೇಳಿ ಕಾರ್ಯಕರ್ತರು ಸ್ಥಳೀಯ ಗ್ರಾಮಸ್ಥರೆಲ್ಲರೂ ಕೂಡ ಪಟ್ಟಿಡ್ದಿರ್ತಕ್ಕಂಥದ್ದು. ಈ ಸ್ಥಳೀಯವಾಗಿ ಅಧಿಕಾರಿಗಳು ಮತ್ತೆ ಏನು ಪೊಲೀಸರ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರ್ತಕ್ಕಂಥದ್ದು. ಕ್ಷಣ ಕ್ಷಣಕ್ಕೂ ಕೂಡ ಪೊಲೀಸರ ಭದ್ರತೆ ಕೂಡ ಹೆಚ್ಚಾಗ್ತಿದ್ರೆ ವಿವಿಧ ಭಾಗಗಳಿಂದ ಕೆರಗೋಡ್ನತ್ತ ಕಾರ್ಯಕರ್ತರ ದಂಡು ಕೂಡ ಆಗಮಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಒಂದ್ ರೀತಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿರತಕ್ಕಂಥದ್ದು. ಸ್ಥಳೀಯ ಶಾಸಕರು ಮತ್ತೆ ಸಚಿವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರ್ತಕ್ಕಂಥದ್ದು. ಅವರ ಒಂದು ಪಿತೂರಿಯಿಂದಾಗಿ ಈ ರೀತಿಯ ಒಂದು ಕೃತ್ಯವನ್ನ ಮಾಡ್ತಿದ್ದಾರೆ. ಏನು ಜಿಲ್ಲಾಡಳಿತ ಮತ್ತೆ ತಾಲೂಕು ಆಡಳಿತ ಪೊಲೀಸರು ಇದಕ್ಕೆ ಅವರ ಒಂದು ಕುಮ್ಮಕ್ಕಿಗೆ ಒಳಗಾಗಿದ್ದಾರೆ ಅನ್ನೋ ಆರೋಪವನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು ಪ್ರಭು. ಥ್ಯಾಂಕ್ ಯು ಶಶಿಕುಮಾರ್ ಮಾಹಿತಿಗಾಗಿ. ಈಗ ಮೇಡಮ್ ಅವರೇ ನಿಮ್ಮ ತೀರ್ಮಾನ 2 ದಿವಸಗಳಿಂದ ಅವಕಾಶ ಬಗ್ಗೆ ಹೇಳಿದಿರಿ. ಹೌದು ಮೇಡಮ್, ನೀವು ಮೇಡಮ್ ಈಗ ಪ್ರತಿ 3 ದಿವಸಕ್ಕೆ ಇಲ್ಲಿ ಏನಾಗಿದೆ ಕೆರಗೋಡು ಉಳಿ ಅಂತ ನಾವೆಲ್ಲರೂ ಅಣ್ಣ ತಮ್ಮನ ರೀತಿಯಲ್ಲಿ ನಾವೆಲ್ಲ ಯಾವುದೇ ಒಂದು ಸಮಾಜದವರಾಗ್ಬೋದು ಎಲ್ಲ ಜೊತೆಲಿದ್ದೀವಿ. ಯಾವುದೋ ಒಂದು ಘರ್ಷಣೆ ಇಲ್ಲ, ಏನಿಲ್ಲ, ಶಾಂತಿಯುತವಾಗಿ ಎಲ್ಲ ಒಂದೇ ಥರ ಇದ್ದೀವಿ. ಆದರೆ ನೀವೇ ಅಧಿಕಾರಿ